ರಾಜಕರಣ ವಾಹಿನಿಯಲ್ಲಿ ಇತ್ತೀಚೆಗೆ ಗಿಚ್ಚಗಿಲಿಗಿಲಿ ಸೀಸನ್ ತ್ರೀ ರಿಯಾಲಿಟಿ ಶೋ ವಿಜೇತ ಹಾಸ್ಯ ನಟ ಹುಲಿ ಕಾರ್ತಿಕ್ ಅವರು ಅನುಬಂಧ ಅವಾರ್ಡ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಸ್ಕೇಟ್ ಮಾಡಬೇಕಾದ್ರೆ ತುಗಾಲಿ ಸಂತೋಷ್ಗೆ ಬಾಯುವಾಗ ಭೋವಿ ಸಮುದಾಯಕ್ಕೆ ಅವಮಾನ ಆಗುವಂತಹ ರೀತಿಯಲ್ಲಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಭೋವಿ ಸಮುದಾಯದ ಲೋಕೇಶ್ ಎನ್ನುವರು ಅನ್ನಪೂರ್ಣೇಶ್ವರಿ ನಗರದಲ್ಲಿ ದೂರನ ದಾಖಲೆ ಮಾಡಿದ್ದು ಈ ದೂರಿನಿಂದ ಆಧರಿಸಿ ಎಫ್ಐಆರ್ ದಾಖಲೆ ಮಾಡಲಾಗಿದೆ ಹೆಚ್ಚಿಗಿಲಿಗಿಲಿ ಹಾಸ್ಯ ನಟ ಹುಲಿ ಕಾರ್ತಿಕ್ ಒಂದು ಸಮುದಾಯದ ಬಗ್ಗೆ ನಾಲಿಗೆಯನ್ನು ಹರಿವಿಟ್ಟ ಹಿನ್ನೆಲೆಯಲ್ಲಿ ಈ ಒಂದು ದೂರು ದಾಖಲೆಯಾಗಿದೆ ನಟನ ಮೇಲೆ ಗಂಭೀರ ಆರೋಪದ ಸೆಕ್ಷನ್ ಗಳನ್ನ ದಾಖಲಿಸಿ ಜಾತಿ ನಿಂದನೆ ಮಾಡಿದ್ದಾರೆಂದು ಅಟ್ರಾಸಿಟಿ ಕೇಸ್ ಮಾಡಲಾಗಿದೆ ಒಂದು ಸಮುದಾಯವನ್ನ ಹೀಗೆಳೆಯುವ ರೀತಿಯಲ್ಲಿ ಮಾತನಾಡಿದಂತಹ ನಟ ಹುಲಿ ಕಾರ್ತಿಕ್ ಬೋವಿ ಸಮುದಾಯವನ್ನ ಕೀಳಾಗಿ ಕಾಣುವ ರೀತಿಯಲ್ಲಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೋವಿ ಸಮುದಾಯದ ಲೋಕೇಶ್ ಎನ್ನುವರು ದೂರನ್ನ ದಾಖಲೆ ಮಾಡಿದ್ದು ಎಫ್ ದಾಖಲೆ ಆಗಿದೆ ಅನುಬಂಧ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಕಾಮಿಡಿ ಸ್ಕಿಟ್ ಮಾಡ್ತಾ ಇರಬೇಕಾದ್ರೆ ಮತ್ತೊಬ್ಬ ನಟ ತುಕಾಲಿ ಸಂತೋಷ್ಗೆ ಯಾವುದೋ ರೋಡ್ ನಲ್ಲಿ ಬಿದ್ದಿರುವಂತಹ ಇದ್ದಂಗೆ ಅವನೇ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆದ್ರೆ ಈ ಒಂದು ಪದ ಈ ಒಂದು ಪದದ ಬಳಕೆ ಬೋವಿ ಸಮುದಾಯಕ್ಕೆ ಅಥವಾ ಬೋವಿ ಜನಾಂಗಕ್ಕೆ ನೋವುಂಟು ಮಾಡಿದೆ ಹೀಗಾಗಿ ಜಾತಿಯನ್ನ ನಿಂದಿಸಿ ಮಾತನಾಡಿದ ನಟನ ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಮಾನವಿಯನ್ನ ಮಾಡಲಾಗಿದೆ ಇನ್ನು ದೂರಿನಲ್ಲಿ ಹುಲಿ ಕಾರ್ತಿಕ್ ಎನ್ ಅಲ್ಲದೆ ಸಂಭಾಷಣೆಕಾರ ಸ್ಕ್ರಿಪ್ಟ್ ರೈಟರ್ ಎ ಟು ಕಾರ್ಯಕ್ರಮದ ನಿರ್ದೇಶಕ ಅನುಬಂಧ ಡೈರೆಕ್ಟರ್ ಎ ತ್ರೀ ಹಾಗೂ ಕಾರ್ಯಕ್ರಮದ ನಿರ್ಮಾಪಕರು ಎ ಫೋರ್ ವಿರುದ್ಧವೂ ಕೂಡ ದೂರು ದಾಖಲೆಯಾಗಿದೆ ಈ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆಯಾಗಿದೆ ಮುಂದುವರಿದು ಕೆಂಗೇರಿ ಉಪವಿಭಾಗ ಎಸಿಪಿಯಿಂದಲೂ ಕೂಡ ವಿಚಾರಣೆಗೆ ಹಾಜರಾಗಲು ಕಾರ್ತಿಕ್ಗೆ ನೋಟಿಸ್ ನೀಡಲಾಗಿದೆ ಅನ್ನೋದು ತಿಳಿದು ಬಂದಿದೆ